ಬಾಯಲ್ಲಿ ನೀರೂರಿಸುವಂತಹ ಸಿಹಿ ಖಾರ ತಿಂಡಿಗಳು, ಮಕ್ಕಳಿಗಿಷ್ಟವಾದ ಐಸ್ ಕ್ರೀಂ ಜೊತೆಗೆ ವಿವಿಧ ರೀತಿಯ ಜ್ಯೂಸ್ ಹಾಗೂ ಲಘು ಉಪಹಾರಗಳನ್ನೊಳಗೊಂಡ ತಸ್ಲಿಮಾ ಎಂಬ ಮಹಿಳೆಯ ಮಾಲಕತ್ವದಲ್ಲಿರುವ ತಸ್ಲಿಮಾ ಅಲ್ ಮದೀನಾ ಬೇಕರಿ ಅಂಡ್ ಸ್ಟೋರ್ಸ್ ಕರ್ನಾಟಕ ಕೇರಳ ಗಡಿಭಾಗವಾಗಿರುವ ಕೇದಂಬಾಡೆ ಜಂಕ್ಷನ್ನ ತವಕಲ್ ಕಾಂಪ್ಲೆಕ್ಸ್ನಲ್ಲಿ ಶುಭಾರಂಭಗೊಂಡಿತು. ಕರ್ನಾಟಕದ ಬೋಳಿಯಾರ್ ಪಾನೇಲ ಸಜಿಪಪುಡು ನಿವಾಸಿಯಾಗಿರುವ ತಸ್ಲಿಮಾ ಎಂಬಾಕೆ 18 ವರ್ಷಕ್ಕೆ ಮೊದಲು ಕುಂಬಳೆ ನಿವಾಸಿಯಾಗಿರುವ ಎಂ ಮೊಹಮ್ಮದ್ ಎಂಬವರನ್ನ ಮದುವೆಯಾಗಿ ಕೇರಳಕ್ಕೆ ಕಾಲಿಟ್ಟ ಈ ಮಹಿಳೆ ಬಳಿಕ ಕೇರಳದ ಜನತೆಯೊಂದಿಗೆ ಬೆರೆತು ಕೇರಳದಲ್ಲೇ ನೆಲೆಯಾಗಿ ಮಹಿಳೆಯರ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ಈಕೆ ಗುಡಿ ಕೈಗಾರಿಕೆಗಳ ಮೂಲಕ ಹಲವಾರು ಏರುಪೇರುಗಳನ್ನು ಸವಿದ ಬಳಿಕ ತರಕಾರಿ ಕೃಷಿ ಹಾಗೂ ಹೈನುಗಾರಿಕೆಯನ್ನು ನಡೆಸಿ ಉತ್ತಮ ಅನುಭವವನ್ನು ಪಡೆದು ಇದೀಗ ತನ್ನ ಸ್ವಂತ ಕಾಲಲ್ಲೇ ನಿಲ್ಲಬೇಕೆಂಬ ಉದ್ದೇಶದೊಂದಿಗೆ ಪತಿಯ ಸಹಕಾರದೊಂದಿಗೆ ಬೇಕರಿ ಉದ್ಯಮಕ್ಕೆ ದಾಪುಗಾಲಿರಿಸಿದ್ದಾರೆ. ಈ ಮಹಿಳೆಯ ಪತಿ ಹೃದಯ ರೋಗಿಯಾಗಿದ್ದು ಈ ದಂಪತಿಗಳಿಗೆ ಮಕ್ಕಳನ್ನು ಪಡೆಯುವ ಭಾಗ್ಯ ಮಾತ್ರ ಲಭಿಸಿಲ್ಲ. ಈಗಾಗಲೇ ಕಾಸರಗೋಡು ಜಿಲ್ಲೆಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಈ ಮಹಿಳೆ ಹತ್ತಾರು ಸಂಘಟನೆಗಳಲ್ಲಿ ಸಕ್ರಿಯರಾಗಿರುವ ಹಿನ್ನೆಲೆಯಲ್ಲಿ ಕೇದಂಬಾಡಿ ಎಂಬಲ್ಲಿ ತಸ್ಲಿಮಾಳಿಗೆ ಉತ್ತಮ ಪ್ರೋತ್ಸಾಹ ಲಭಿಸಿದೆ. ಈ ಬಗ್ಗೆ ವಿಫೋ ನ್ಯೂಸ್ನೊಂದಿಗೆ ಮಾತನಾಡಿದ ಬೇಕರಿ ಮಾಲಕಿ ತಸ್ಲಿಮಾ ಅವರು, ಕರ್ನಾಟಕದಿಂದ ಕೇರಳದ ಕುಂಬಳೆ ಎಂಬಲ್ಲಿಗೆ 18 ವರ್ಷಕ್ಕೆ ಮೊದಲು ಮದುವೆಯಾಗಿ ಆಗಮಿಸಿದ ನನ್ನನ್ನ ಇಲ್ಲಿಯ ಜನತೆ ತುಂಬಾ ಪ್ರೀತಿಯಿಂದ ಕಾಣುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜನರ ಸೇವೆಯನ್ನ ಮಾಡುವುದರ ಜೊತೆಯಾಗಿ ನಾನು ಹೈನುಗಾರಿಕೆ ಹಾಗೂ ಕೆಲವೊಂದು ಗುಡಿ ಕೈಗಾರಿಕೆಗಳನ್ನ ಮಾಡಿದ ಅನುಭವವಿದೆ ಎಂದು ಹೇಳಿದ್ರು. ದನವನ್ನು ಸಾಕಿದ್ದೇನೆ, ಮತ್ತು ಆಡನ್ನು ಸಾಕಿದ್ದೇನೆ, ತರಕಾರಿ ಮಾಡಿದ್ದೇನೆ, ಎಲ್ಲ ಕೆಲಸದಿಂದ ಇದು ಮಾಡಿ ಈಗ ಇದೊಂದು ಅಂಗಡಿ, ಎಲ್ಲರ ಜನರ ಇದರಲ್ಲಿ ಒಂದು ಅಂಗಡಿ ಮಾಡಿಕೊಟ್ಟಿದ್ದರು. ಅದರಲ್ಲಿ ಈಗ ದಿನ ಕಳೀತಾ ಇದ್ದೇನೆ. ಚಿನ್ನ ಚಿನ್ನ ವ್ಯಾಪಾರದಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲರಿಗೆ ಕಷ್ಟ ಸುಖದಿಂದ ಸ್ವಲ್ಪ ಸ್ವಲ್ಪ ಇದರಲ್ಲಿ ದುಡ್ಡು ಕೊಟ್ಟು ಚಿಕ್ಕ ವ್ಯಾಪಾರದಲ್ಲಿ ಮುಂಚೆ ಹೋಗ್ತಾ ಇದ್ದೇನೆ ನಾನು. ಶುಭಾರಂಭಕ್ಕೆ ಆಗಮಿಸಿದ ಸ್ಥಳೀಯ ವಾರ್ಡ್ ಸದಸ್ಯ ಶಿವರಾಜ್ ಕುಮಾರ್ ಅವರು ವಿಫೋ ನ್ಯೂಸ್ನೊಂದಿಗೆ ಮಾತನಾಡಿ, ಕೇದಂಬಾಡಿ ಜಂಕ್ಷನ್ನಲ್ಲಿ ಅಗತ್ಯವಾದ ಸ್ವೀಟ್ಸ್ ಆ್ಯಂಡ್ ಬೇಕರಿ ಸ್ಟೋರ್ ಇಲ್ಲವಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಶುಭಾರಂಭಗೊಂಡ ಈ ಸಂಸ್ಥೆಯು ನಾಡಿನ ಜನತೆಗೆ ವರದಾನವಾಗಲಿದೆ. ಮಾತ್ರವಲ್ಲದೆ ಮಿತವಾದ ದರದಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹೊರಟಿರುವ ಮಹಿಳೆಗೆ ನಾವೆಲ್ಲರೂ ಪ್ರೋತ್ಸಾಹಿಸುವುದಾಗಿ ಅವರು ಹೇಳಿದರು. ಕೇರಳ ಕರ್ನಾಟ ಗಡಿ ಪ್ರದೇಶವಾದ ಈ ಕೆರೆಂಬಡಿಯಲ್ಲಿ ಒಂದು ಮಹಿಳೆಯರ ಒಂದು ಸಬಲೀಕರಣ ಉದ್ದೇಶದಿಂದ ಮಹಿಳೆಯರು ನಮ್ಮ ಒಂದು ಕೆರೆಂಬಡಿಯಲ್ಲಿ ಬೇಕರಿ ಒಂದು ಓಪನ್ ಆಗಿದೆ. ಇದು ಮಹಿಳೆಯರು ಇದರ ವ್ಯಾಪಾರ ನಡೆಸ್ತಾ ಇದ್ದಾರೆ. ಅವರು ಅಭಿವೃದ್ಧಿಗೋಸ್ಕರ ಅವರು ಈ ಥರ ಒಂದು ಬೇಕರಿಯನ್ನು ತೆರೆದಿಟ್ಟು ಊರಿನ ಜನರ ಸಹಕಾರದೊಂದಿಗೆ ಎಲ್ಲರೂ ಇದಕ್ಕೆ ಸಹಕರಿಸಿದ್ದಾರೆ. ಈ ರೀತಿಯಲ್ಲಿ ಒಂದು ಬೇಕರಿಯನ್ನು ಓಪನ್ ಆಗಿದೆ. ಬಳಿಕ ಮಾಲಕಿಯ ಪತಿ ಎಂ ಮೊಹಮ್ಮದ್ ಅವರು ಮಾತನಾಡಿ, ಹೈನುಗಾರಿಕೆ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರುವ ತಸ್ಲಿಮಾ ಇದೀಗ ವ್ಯಾಪಾರ ರಂಗಕ್ಕಿಳಿಯುವ ಮುತುವರ್ಜಿ ತೋರಿಸಿದ ಹಿನ್ನೆಲೆಯಲ್ಲಿ ನಾನು ಪ್ರೋತ್ಸಾಹಿಸಿದ್ದೇನೆ. ಉತ್ತಮ ಗುಣಮಟ್ಟದ ಉತ್ಪನ್ನಗಳ ಜೊತೆಯಾಗಿ ಮಿತವಾದ ದರದಲ್ಲಿ ಸಾಮಗ್ರಿಗಳನ್ನು ಗ್ರಾಹಕರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ತಸ್ಲಿಮಾ ರಂಗಕ್ಕಿಳಿದಿದ್ದಾಳೆ. ಆಕೆಗೆ ಪೂರ್ಣವಾದ ಸಹಕಾರ ನೀಡುವುದಾಗಿ ಅವರು ಹೇಳಿದರು. ಬೇಕರಿ ಇಲ್ಲ ತಿಳ್ಕೊಂಡು ಒಂದು ಸ್ಥಾಪನೆ ತೊಡಗಿದ್ದೀವಿ. ಅದು ಚೆರಿಯ ಕೊರಂಜ ವಲಸ್ ಕೊಡ್ತು ಚೆರಿಯ ಇದು ಕೈಗೊಂಡು ಎಲ್ಲರೂ ಹೋಗಿ ಕೋಣ ಕಟ್ಟಿದ್ದೇನೆ. ಕೊಡಲಿಂದ ಸಂಬಂಧಿಸಿದ ಚೆರಿಯ ಪೈಸೆ ಅನ್ನೋದು ಲಾಭ ಖುಷಿ ಅನುಮತಿ ನೋಡಿದ್ದೆ. ಅದು ಭಾರಿ ಇದು ಜೋಲಿ ಇಲ್ಲ ತಿಳ್ಕೊಂಡು ಭಾರಿಯ ಜೋಲಿ ಜೈಯ ಅಲ್ಲೇಕೊರಿ ಜೋಲಿಯಾಗಿ ನೋಡಿತ್ತು ಹಾಕಿಯದು. ಉತ್ತಮ ಗುಣಮಟ್ಟದ ಸಿಹಿ ತಿಂಡಿಗಳು ಹಾಗೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪನ್ನಗಳು ಲಭ್ಯವಿದೆ. ಮದುವೆ ಸಮಾರಂಭ, ಬರ್ತ್ಡೇ ಪಾರ್ಟಿ, ವಿವಾಹ ವಾರ್ಷಿಕೋತ್ಸವ, ವಿಶೇಷ ಇವೆಂಟ್ ಮೊದಲಾದ ಸೆಲೆಬ್ರೇಟ್ ವಿಶೇಷ ಕೇಕ್ಗಳು ಹಾಗೂ ಕ್ಯಾರೆಟ್, ಬಾಳೆ, ಬೀಟ್ರೂಟ್, ಪೈನಾಪಲ್, ಶಮಾಮ್, ಸಿಯಾಳ ಜ್ಯೂಸ್ ಹಾಗೂ ವಿಶೇಷವಾದ ಅಲ್ ಮದೀನಾ ಜ್ಯೂಸ್ ಕೂಡ ಲಭ್ಯವಿದೆ.
ಸಾಮಗ್ರಿಗಳು 3 ಕಿಲೋಮೀಟರ್ ವ್ಯಾಪ್ತಿಯ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಿದ್ದಾರೆ. ರೆಹಮಾನ್ ಉದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.